ಆಕಾಶವಾಣಿ. ಕಲಿಯೋಣ ನಲಿವಿನಲ್ಲಿ, ನಲಿಯೋಣ ಕಲಿಕೆಯಲ್ಲಿ, ಕಲಿಯುತ್ತಾ ನಲಿಯೋಣ. ಎರಡನೇ ತರಗತಿ ಇಂಗ್ಲಿಷ್ ಪಾಠ. ರಚನೆ ಆನೇಕಲ್ ತಾಲೂಕಿನ ಮಾರಗೊಂಡನಹಳ್ಳಿಯ ಜಿಎಚ್ಪಿಎಸ್ನ ಮಂಜುಳಾ. ಪ್ರಾಯೋಜಕರು ಡಿಎಸ್ಇಆರ್ಟಿ. ಅಯ್ಯೋ ಟೈಮ್ ಆಯ್ತು, ಮಕ್ಕಳು ಕಾಯ್ತಿರ್ತಾರೆ, ಆಟ ಆಡಿಸ್ಬೇಕು, ಬೇಗ ಹೋಗ್ಬೇಕು. ಅಕ್ಕ ಬಂದ್ರು, ಅಕ್ಕ ಬಂದ್ರು. ಹಾಯ್ ಅಕ್ಕ, ಗುಡ್ ಈವ್ನಿಂಗ್. ನಾವೆಲ್ಲ ಕಾಯ್ತಾ ಇದೀವಿ ನಿಮ್ಗೋಸ್ಕರ, ಆಟ ಆಡಿಸ್ತೀರಲ್ವಾ? ಹೌದು ಪುಟ್ಟಿ, ಇವತ್ತು ಹೊಸ ಆಟದ ಜೊತೆ ಒಂದು ಸರ್ಪ್ರೈಸ್ ಕೂಡ ಇದೆ. ಯು ಆರ್ ವೆರಿ ಇಂಟ್ರೆಸ್ಟೆಡ್ ಟು ನೋ ಅಲ್ವಾ? ಎಸ್ ಅಕ್ಕ. ಸರಿ, ಎಲ್ಲರೂ ಬಂದಿದ್ದೀರಾ? ಅಕ್ಕ ಎಲ್ಲರೂ ಬಂದಿದ್ದೀವಿ, ಆದ್ರೆ ರಾಜು ಬರಲಿಲ್ಲ. ವೈ, ಏನಾಯ್ತು ಅವನಿಗೆ? ರಾಜಿಂಗೆ ಅಲ್ಲಿ ನೋವಂತೆ, ಡಾಕ್ಟರ್ ಹತ್ರ ಹೋಗಿದ್ದಂತೆ ಅವರ ಅಮ್ಮನ ಜೊತೆ. ಇಸ್ ಇಟ್? ಹಲ್ಲೋ, ಯಾಕೆ ಬಂತು ಮಕ್ಕಳ? ಅವನಿಗೆ ಉಳ್ಕಲ್ಲಂತ ಅಕ್ಕ. ಓ, ಉಳ್ಕಲ್ಲಂತ. ಉಳ್ಕಲ್ ಯಾಕೆ ಬರೋದು ಅಂತ ಗೊತ್ತಾ ನಿಮಗೆ? ಯಾಕಕ್ಕ? ಹಲ್ಲು ಸರಿಯಾಗಿ ಉಜ್ಜದೇ ಇದ್ರೆ ಉಳ್ಕಲ್ಲಾಗತ್ತೆ. ಅದಕ್ಕೆ ದಿನಾಲು ನಾವೆಲ್ಲ ತಪ್ಪದೆ ಬ್ರಷ್ ಮಾಡಬೇಕು ಅಲ್ವಾ? ಎಸ್ ಅಕ್ಕ. ಡೋಂಟ್ ಫರ್ಗೆಟ್ ಟು ಬ್ರಷ್ ಯುವರ್ ಟೀತ್ ಚಿಲ್ಡ್ರನ್. ಎಸ್ ಅಕ್ಕ. ಅಕ್ಕ ಆಟ ಆಡೋಣ? ಹಾಂ ಆಡೋಣ, ಆದರೆ ಅದಕ್ಕೂ ಮುಂಚೆ ನಾವು ಆರೋಗ್ಯವಾಗಿರೋದಕ್ಕೆ ಹಲೋ ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೋಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಒಳ್ಳೆ ಅಭ್ಯಾಸನ? ಗುಡ್ ಹ್ಯಾಬಿಟ್ಸ್ ಚಿಲ್ಡ್ರನ್. ಓಕೆ ಅಕ್ಕ, ಪ್ಲೀಸ್ ಟೆಲ್ ಮೀ. ಎಸ್ ಎಸ್, ಐ ವಿಲ್ ಟೆಲ್ ಯು. ಯು ಶುಡ್ ಲಿಸನ್ ಟು ಇಟ್ ಕೇರ್ಫುಲಿ ಚಿಲ್ಡ್ರನ್. ಫಸ್ಟ್ ನಾವು ದಿನ ಅನ್ನೋ ಹಲ್ಲುಜ್ಜಿ, ಸೋಪು, ಶ್ಯಾಂಪು ಇವೆಲ್ಲ ಬಳಸ್ಕೊಂಡು ಮೈ ಸ್ನಾನ, ತಲೆ ಸ್ನಾನ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಮೈಗೆ ಸೋಪು ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆ ಬರಲ್ಲ, ನವೆ, ಗಾಯ ಒಟ್ಟಿಗೆ ಆಗಲ್ಲ. ಅಯ್ಯಯ್ಯೋ, ಹೌದಾ ಅಕ್ಕ? ನಾವಂತೂ ಯಾವತ್ತೂ ಮಿಸ್ ಮಾಡಲ್ಲ. ಗುಡ್. ಹಾಗೇನೆ ಕ್ಲೀನ್ ಕ್ಲೋತ್ಸ್ ಹಾಕೋಬೇಕು, ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೋಬೇಕು, ವಾರಕ್ಕೊಮ್ಮೆ ಉಗುರುಗಳನ್ನು ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಉಗುರುಗಳಲ್ಲಿ ಕೊಳೆ ಸೇರಿ ಊಟದ ಜೊತೆ ಬಾಯಿಂದ ಹೊಟ್ಟೆ ಒಳಗೆ ಹೋಗುತ್ತೆ. ಆಮೇಲೆ ಹೊಟ್ಟೆ ನೋವು, ವಾಂತಿ, ಜ್ವರ ಮುಂತಾದ ಕಾಯಿಲೆಗಳು ಬರೋದಂತೂ ಗ್ಯಾರಂಟಿ. ನಾನು ನಾಳೆನೇ ಉಗುರು ಕಟ್ ಮಾಡಿಸ್ಕೊಳ್ತೀನಿ ನಮ್ಮ ಅಮ್ಮನ ಕೈಲಿ. ನಾನು ಅಷ್ಟೇ. ಗುಡ್ ಚಿಲ್ಡ್ರನ್. ಅಷ್ಟೇ ಅಲ್ಲ, ಆಹಾರ ಸೇವನೆ ಮುಂಚೆ ಕೈ ತೊಳ್ಕೋಬೇಕು, ಮಾಡ್ತೀರಾ ಅಲ್ವಾ? ಹೌದು ಅಕ್ಕ, ಸೋಪ್ ಹಾಕಿ ತೊಳ್ಕೊಂತೀವಿ. ತಿನ್ನಕ್ ಮುಂಚೆ ಫ್ರೂಟ್ಸ್ ವಾಶ್ ಮಾಡಿ ತಿನ್ಬೇಕು. ನಮ್ಮಮ್ಮ ವೆಜಿಟೇಬಲ್ಸ್ ಕೂಡ ತೊಳಿತಾರೆ ಗೊತ್ತಾ? ಇವೆಲ್ಲ ಮಾಡಿದ್ರೇನೆ ನಾವು ಹೆಲ್ದಿಯಾಗಿರಕ್ಕೆ ಸಾಧ್ಯ. ಗುಡ್ ಹ್ಯಾಬಿಟ್ಸ್ ಬಗ್ಗೆ ಒಂದು ರೈಮ್ ಹೇಳ್ಕೊಡ್ತಾರೆ ಆಂಟಿ, ಕಲ್ತ್ಕೊಳ್ಳೋಣವಾ? ಎಸ್ ಅಕ್ಕ. ಹಾಯ್ ಚಿಲ್ಡ್ರನ್, ಹೌ ಆರ್ ಯು ಆಲ್? ಎಲ್ಲ ಚೆನ್ನಾಗಿದ್ದೀರಾ? ಎಸ್ ಆಂಟಿ. ಗುಡ್. ಇವಾಗ ಒಂದು ಹೊಸ ರೈಮು ನಾನು ರಿಸೈಟ್ ಮಾಡ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳಿ, ಆಮೇಲೆ ನಿಮಗೂ ಹೇಳ್ಕೊಡ್ತೀನಿ. ನೀವು ಹೇಳ್ತೀರಾ ಅಲ್ವಾ? ಎಸ್ ಆಂಟಿ. ವೆರಿ ಗುಡ್. ಹಿಯರ್ ವಿ ಗೋ ರೌಂಡ್ ದ ಮಲ್ಬರಿ ಬುಷ್, ಮಲ್ಬರಿ ಬುಷ್, ಮಲ್ಬರಿ ಬುಷ್. Here we go round the mulberry bush, so early in the morning. This is the way we brush our teeth, brush our teeth, brush our teeth. This is the way we brush our teeth, so early in the morning. This is the way we wash our face, wash our face, wash our face. This is the way we wash our face, so early in the morning. This is the way we comb our hair, comb our hair, comb our hair. This is the way we comb our hair, so early in the morning. This is the way we pray to God, pray to God, pray to God. This is the way we pray to God, so early in the morning. This is the way we go to school, go to school, go to school. This is the way we go to school, so early in the morning. Children, shall we sing the rhyme again? Yes, auntie.
Here we go round the mulberry bush. Here we go round the mulberry bush. Mulberry bush, mulberry bush. Mulberry bush, mulberry bush. Here we go round the mulberry bush. Here we go in the mulberry bush. So early in the morning. So early in the morning. This is the way we brush our teeth. This is the way we brush our teeth. Brush our teeth, brush our teeth. Brush our teeth, brush our teeth. This is the way we brush our teeth. This is the way we brush our teeth. So early in the morning. So early in the morning. This is the way we wash our face. This is the way we wash our face. Wash our face, wash our face. Wash our face, wash our face. This is the way we wash our face. This is the way we wash our face. So early in the morning. So early in the morning. This is the way we comb our hair. This is the way we comb our hair. Comb our hair, comb our hair. Comb our hair, comb our hair. This is the way we comb our hair. This is the way we comb our hair. So early in the morning. So early in the morning. This is the way we pray to God. This is the way we pray to God. Pray to God, pray to God. Pray to God, pray to God. This is the way we pray to God. This is the way we pray to God. So early in the morning. So early in the morning. This is the way we go to school. This is the way we go to school. Go to school, go to school. Go to school, go to school. This is the way we go to school. This is the way we go to school. So early in the morning. So early in the morning. Did you hear the rhyme? Did you like listening to that rhyme? Yes? What was the rhyme about? Tell me. Oh, okay. Tell me. Yes? Something about some habits. What kind of habits were they talking about? Okay. Was it about good habits? Yes? When we wake up in the morning, there are some things we have to do. Okay? First, we have to, yes? Play? No, not play. We have to brush our teeth. What is a bad habit? When we don't brush our teeth. Good habit means we brush our teeth clean. Clean means it should not be dirty. So that is a good habit. Now let me tell you about another good habit. Okay? This good habit is washing your face. We have to wash our hands, wash our face with clean water. You know why? So that your pretty little face will be so pretty, like the beautiful flowers. That is why we should wash our face. If we forget to wash our face, oh, a good habit. How can it be a good habit if you don't wash your face? It is a bad habit. Now I want to tell you about another good habit. Some of you have such lovely hair. Look at your hair. So pretty. Some of them have long hair and the little boys have short hair. You can touch your hair, see? Just touch it. So lovely. Now your hair will be lovely every day if you take care of it. You know how we should take care of our hair? In the morning, we should
Komba hair. Now, little children, I'm going to tell you about one very nice habit. So after you have brushed your teeth in the morning, washed your hands, washed your face, combed your hair neatly, we are ready to go before our God. What will you do? When you sit in front of your Devarmane, you will thank God for the beautiful day that He has given you, for blessing you with your parents, with your brothers, with your sisters, with your puppy, with all your friends. You will thank God when you sit in front of your Devarmane. After you have done that, you have finished so many good habits. Wonderful, you should clap now. Let me clap. So children, you know why we talked about good habits today? Because when I was a little girl like you, when I was small like you, my teacher taught me these good habits. So today, I'm sharing these good habits with you so you become a big man, a big lady one day, so that you can do great things for your Rajya and great things for your Desha. Okay, children? One last time, let us remember the good habits. Yes, you remember? Some of you remember some points. I can hear. Some of you have forgotten. You're thinking this is a story. Yes, good habits is like a story. So children, remember these good habits, and I will meet you again. Bye bye. Putti, Chinni, iga good habits na ನಾನು ಹೇಳ್ಕೊಟ್ಟಂಗೆ ನೀವು ರಿಪೀಟ್ ಮಾಡಬೇಕು, ಮಾಡ್ತೀರಲ್ವಾ? ಎಸ್ ಅಕ್ಕ. ಹಾಂ, ನಾನು ಒಂದನ್ನು ಹೇಳ್ತೀನಿ, ಮತ್ತೆ ಆ ಹೆಲ್ದಿ ಹ್ಯಾಬಿಟ್ನ ನೀವು ರಿಪೀಟ್ ಮಾಡಬೇಕು. ಮಾಡ್ತೀರಾ? ಎಸ್ ಅಕ್ಕ. ಎಸ್. ವಾಶ್ ಯುವರ್ ಫೇಸ್. ವಾಶ್ ಯುವರ್ ಫೇಸ್. ಐ ವಾಶ್ ಮೈ ಫೇಸ್. ಐ ವಾಶ್ ಮೈ ಫೇಸ್. ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ಐ ಬ್ರಷ್ ಮೈ ಟೀತ್. ಐ ಬ್ರಷ್ ಮೈ ಟೀತ್. I take bath every day. I take bath every day. I comb my hair. I comb my hair. I cut my nails. I cut my nails. So ivattu good habits na neevellaru kaltralla. Iga ond aata adona. Naan ond good habit heltini. Putti ond good habit helbeku. Chinni ond good habit helbeku. Aata na hage mundvarustha hogana. Ready na makla? Yes akka. ನನ್ ಸರದಿ ಈಗ. ಐ ಬ್ರಷ್ ಮೈ ಟೀತ್. ಪುಟ್ಟಿ, ನೆಕ್ಸ್ಟ್ ನೀನ್ ಹೇಳು. ಐ ಕೂಂಬ್ ಮೈ ಹೇರ್. ಐ ಕಟ್ ಮೈ ನೇಲ್ಸ್. ಐ ಡ್ರಿಂಕ್ ಮಿಲ್ಕ್. ಪುಟ್ಟಿ, ನೆಕ್ಸ್ಟ್ ಇಸ್ ಯುವರ್ಸ್. ಐ ಈಟ್ ಫ್ರೂಟ್ಸ್ ಅಕ್ಕ. ಐ ಈಟ್ ವೆಜಿಟೇಬಲ್ಸ್. ಸೋ ನೈಸ್, ಎಷ್ಟೊಂದು ಗುಡ್ ಹ್ಯಾಬಿಟ್ಸ್ ನ ಹೇಳಿದ್ರಿ ಅಲ್ವಾ. ಓಕೆ ಚಿನ್ನಿ, ಪುಟ್ಟಿ, ಬೋತ್ ಆಫ್ ಯು ಟೆಲ್ ಯುವರ್ ಬ್ರದರ್, ಸಿಸ್ಟರ್, ಫ್ರೆಂಡ್ಸ್ ಟು ಫಾಲೋ ದಿಸ್. ಓಕೆನಾ? ಓಕೆ ಅಕ್ಕ. ಪುಟಾಣಿಗಳೇ, ಇವತ್ತು ನೀವು ಎಷ್ಟೊಂದು ಗುಡ್ ಹ್ಯಾಬಿಟ್ಸ್ನ ಕಲ್ತಿದ್ದೀರಾ ಅಲ್ವಾ. ಪ್ರತಿದಿನ ಈ ಅಭ್ಯಾಸಗಳನ್ನು ಮಾಡಿ ಆರೋಗ್ಯವಾಗಿರಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಪೋಷಕರೇ, ನಿಮಗೊಂದು ಕಿವಿ ಮಾತು. ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಒದಗಿಸಿ, ಮಕ್ಕಳಿಗೆ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಮಾಡಿಸಿ, ಆಮೇಲೆ ಅವರನ್ನು ಪ್ರೇರೇಪಿಸಿ, ಮಕ್ಕಳ ಆರೋಗ್ಯವನ್ನು ಕಾಪಾಡೋಕ್ಕೆ ಅನುಕೂಲ ಮಾಡಿಕೊಡಿ. ಇನ್ನೂ ಹೆಚ್ಚಿನ ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಸಿ. ಧನ್ಯವಾದಗಳು. ಬಾಯ್ ಚಿಲ್ಡ್ರನ್. ಪುಟಾಣಿಗಳೇ, ಅಕ್ಕ ಹೇಳ್ಕೊಟ್ಟ ಕತೆನ, ಹಾಡುಗಳನ್ನ ಎಲ್ಲ ಕಲ್ತ್ಕೊಂಡ್ರಿ, ತಿಳ್ಕೊಂಡ್ರಿ, ಹೌದಲ್ಲ? ಹಾ, ನೀವು ಕಲ್ತ್ಕೊಂಡ್ರಿ ಅಂತ ನಂಗೆ ಹೆಂಗ್ ಗೊತ್ತಾಗ್ಬೇಕು? ಅದಕ್ಕೆ ನೀವು ಕಲ್ತದ್ದನ್ನ, ಕಲಿತ ಹಾಡುಗಳನ್ನ ವಿಡಿಯೋ ಮಾಡಿ ನಮ್ಮ ಆಲ್ ಇಂಡಿಯಾ ರೇಡಿಯೋ ವಾಟ್ಸ್ಆ್ಯಪ್ಗೆ ಕಳಿಸಿಕೊಡಿ. ಇದನ್ನೆಲ್ಲ ಇನ್ನೊಂದ್ಸಲ ಕೇಳಬೇಕು, ಹಾಡುಗಳನ್ನು ಕಲಿಬೇಕು, ಅಭ್ಯಾಸ ಮಾಡಬೇಕು ಅಂತಂದರೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಕೇಳಬಹುದು. ಬರ್ಲಾ? ಕಲಿಯೋಣ ನಲಿವಿನಲ್ಲಿ, ನಲಿಯೋಣ ಕಲಿಕೆಯಲ್ಲಿ. ಕಲಿಯುತ್ತಾ ನಲಿಯೋಣ ಸರಣಿಯಲ್ಲಿ ಎರಡನೇ ತರಗತಿ ಇಂಗ್ಲಿಷ್ ಪಾಠ ಕೇಳಿದಿರಿ. ರಚನೆ ಮಂಜುಳಾ. ಭಾಗವಹಿಸಿದ್ದವರು ರೋಸ್ಲಿನ್ ಮ್ಯಾಥ್ಯೂ, ಲಕ್ಷ್ಮೀ ಕೆ ಹಾಗೂ ಅರೆಹಳ್ಳಿ ವಸತಿ ಶಾಲೆಯ ಪವನ ಮತ್ತು ಕವಿತಾ.
ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಲಮಾಣಿ, ಪ್ರಾಯೋಜಕರು ಡಿಎಸ್ಇಆರ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.